ಸ್ವರ ಬಂದರೆ ಗಂಡಾಂತರ. ಪರಮ ಒಂದು ಅಜ್ಜಿ ನೋಡ, ಈ ಜಗತ್ನಲ್ಲಿ ಎಲ್ಲ ಮೋಸನೆ, ಯಾರನ್ನ ನಂಬ ಹಾಗಿಲ್ಲ. ಆ ನನ್ನ ಮಗ ಸಿದ್ದೇಶ ಸಿಗ್ಲಿ, ಅವನ್ನ ಕೊಂದ ಹಾಕ್ಬಿಡ್ತೀನಿ. ಅಜ್ಜಿ ಒಬ್ಬೊಬ್ಳು ಬೈದಾಡ್ಕೊತಿದಳ ಮೋಸ್ಟ್ಲಿ, ಅಜ್ಜ ಲವ್ ಮಾಡಿಲ್ಲ ಅನ್ಸುತ್ತೆ. ಏಜ್ ಆದ್ಮೇಲೆ ಎಲ್ಲ ಹಿಂಗೆ ಕಣ, ವಯಸ್ಸಾದ್ಮೇಲೆ ಹೀಗೆ ಕಾಡ್ತಾರ ಹಂಗೆ ಕಣ. ಅದು ಲೇ ನಾನಿರೋ ಬಾ ಕೇಳಣ. ಮೋಸದ್ಮೇಲೆ ಮೋಸ, ನಾಮ ಹಾಕಕ್ ಬೇರೆ ಯಾರು ಸಿಗ್ಲಿಲ್ವಾ? ನನ್ ಮಗ ಸಿಗ್ಲಿ, ಎಲ್ಲ ಚರ್ಮನು ಸುಲಿಸ್ಬಿಡ್ತೀನಿ. ಸುಲಿಯಕ್ಕೇನದು ಕಡ್ಲೆಕಾಯ್ನ? ಹೇಗ್ ಸುಲಿಯಕ್ ಹೋದ್ರು ನೋವಾಗುತ್ತೆ, ರಕ್ತ ಬರುತ್ತೆ ಅಜ್ಜಿ. ಸರಿ ನೀವ್ಯಾರು ಇಲ್ಲಿಗೆ ಯಾಕೆ ಬಂದ್ರಿ? ಅಯ್ಯೋ ನಾವ್ ಒಳ್ಳೆಯವ್ರಜ್ಜಿ. ಹಾ ಒಳ್ಳೆಯವರೇ ಮೋಸ ಮಾಡೋದು ನಾವ್ ಅಂತವ್ರಲ್ಲ. ಸರಿ ನೀನ್ ಬಾ ಇಲ್ಲಿ ಬರ್ಲ. ಇದ್ರಾಗೆ ನನ್ ಮಗ ಸಿದ್ದೇಶನ್ ಹೆಸರಿದೆ, ಅವನಗ್ ಸ್ವಲ್ಪ ವೈರ್ ಕನೆಕ್ಟ್ ಮಾಡ್ಕೊಡು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರದಿಲ್ವಾ? ರಿಂಗ್ ಆಗ್ತಿದೆ ಕಣ, ಕೊಡು ಕೊಡು ತೋಳಿ, ರಿಂಗ್ ಆಗ್ತಾ ಇದೆ. ಏ ಸಿದ್ದೇಶ, ಯಾರ್ಸ ಮಾತಾಡ್ತಾ ಇಲ್ಲ, ನನ್ಗೆ ಮೋಸ ಮಾಡ್ತೀನಿಲ್ಲ? ಕಾಗದ ಪತ್ರ ಜಮೀನು ಎಲ್ಲ ತಗೊಂಡೆ ನನ್ಗೆ ಮೋಸ ಮಾಡ್ತೀಯ? ಲೇ ಯಾರ್ಸ ಮಾತಾಡ್ತಾ ಇಲ್ಲ, ಬಾರ್ಲ ನನ್ಗೆ ಮೋಸ ಮಾಡ್ತೇನ್ಲ. ಏನಂದ್ರಜ್ಜ ಅದ್ ಯಾವಳ ಇಂಗ್ಲಿಷ್ ಅಲ್ಲಿ ಏನೋ ಹೇಳಿದ್ಲು ಗೊತ್ತಾಗ್ಲಿಲ್ಲ. ಓಲೆ ನೀವ್ ಬೈದಿದಾರ ಯಾರಿಗೆ? ಇನ್ಯಾರ್ನ ಸಿದ್ದೇಶನ್ನ. ಅದ್ ಯಾವನ ಫ್ರೆಂಡ್ ಮಾತು ಕೇಳಿ ಸ್ವಂತ ತಾಯಿಗೆ ಮೋಸ ಮಾಡಿದಾನೆ, ಅದಕ್ಕೆ ಅವನ್ನ ಬೈದಿದ್ದು. ಏನ್ ಫ್ರೆಂಡ್ ಹೆಸರು? ನಾನು ಅವನ್ನ ನೋಡಿಲ್ಲ, ಯಾವಾಗ್ಲೂ ಕೇಳಿದ್ರೆ ವಾಸ ವಾಸ ಅಂತ ಹೇಳ್ತಿದ್ದ. ಇವನೇ ವಾಸ? ವಾಸ ಅಂದ್ರೆ ಇವನೇನ? ನನ್ನ ಮಗನ್ ತಲೆ ಕಟ್ಟಿ ಜಮೀನ್ ಪತ್ರ ಎಲ್ಲ ಇಸ್ಕೊಂಡು ಮೋಸ ಮಾಡ್ಯ ಲೇ ವಾಸಪ್ಪ, ನಿನ್ನ ಬಿಡೋದಿಲ್ಲ. ಅದೇ ಒಂದ್ ನಿಮಿಷ ಒಂದ್ ನಿಮಿಷ ನೋಡಿ, ನೀವ್ ಅನ್ಕೊಂಡ್ರ ವಾಸು ಇವನಲ್ಲ, ಅವನೇ ಬೇರೆ. ನಿಮ್ ಮಗಗೂ ಅವನಿಗೂ ಕನೆಕ್ಷನ್ ಇರ್ಬೋದು, ಆದ್ರೆ ಇವನು ಅವನಲ್ಲ. ಕಾರಣ ಇಲ್ಲದೆ ಪಡ್ತೀನಿ ಹಂಗಾಯ್ತಲ್ಲ. ಸುಮ್ನೆ ನನ್ ಹೊಟ್ಟೆ ಉರಿತಾ ಇದೆ, ನಾನ್ ಯಾರ ಹತ್ರ ಹೇಳ್ಕೊಳ್ಳಿ? ಸರಿಯಾಗಿ ನೋಡಿ ಹೇಳಪ್ಪ, ಇವನೇ ವಾಸಪ್ಪ ಹೌದಾ ಅಂತ. ಇವನು ವಾಸನೆ, ಆದ್ರೆ ನಿಮ್ಮ ಮಗನ್ ಗೊತ್ತಿರೋ ವಾಸು ಇವನಲ್ಲ, ಇವನು ನನ್ನ ಸ್ನೇಹಿತ. ನೀವೇನು ಯೋಚನೆ ಮಾಡ್ಬಿಡಿ, ಒಂದ್ ಕೆಲ್ಸ ಮಾಡಿ, ನಿಮ್ಮ ನೋಡೋದ ಅಯ್ಯೋ ಪಾಪ ಅನ್ಸುತ್ತೆ. ನಮ್ ಮನೇಲಿ ಬಂದು ಒಂದ್ ವಾರ ಇರಿ, ಹೇಗಿದ್ರು ನಂಬರ್ ಇದೆ, ನಿಮ್ ಮಗನ ಹುಡ್ಕೊಡ್ತೀವಿ. ಬನ್ನಿ ಅಣ್ಣ, ಬನ್ನಿ 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 ಬನ್ನಿ. ಲೇ ನನ್ ಮಕ್ಳ, ಅಲ್ಲಿಂದ ಕರ್ಕೊಂಡ್ ಬಂದು ನನ್ಗೆ ಮೋಸ ಮಾಡ್ತೀರಾ? ನನ್ ಪತ್ರ ಜಮೀನ್ ಎಲ್ಲ ಕಿತ್ಕೊಳ್ತೀರಾ? ನನ್ ಹೊಲ ಮನೆ ಎಲ್ಲ ಕಿತ್ಕೊಳ್ತೀರಾ? ನಿಮ್ಮನ್ನ ಸುಮ್ನೆ ಬಿಡಲ್ಲ, ಕೈ ಕಾಲ್ ಕತ್ತರಿ ಹಾಕ್ಬಿಡ್ತೀನಿ. ಜೈಲ್ ಹೋಗಿ ಕಂಬಿ ಎಣ್ಸಿದ್ರು ಪರವಾಗಿಲ್ಲ, ನಿಮ್ಮಿಬ್ಬರು ಸುಮ್ನೆ ಬಿಡೋದಿಲ್ಲ. ರೀ ಏನಾಯ್ತು, ಅಜ್ಜಿಗೇನಾದ್ರು ತೊಂದ್ರೆ ಮಾಡಿದ್ರಾ? ನಾನು ವಾಸ ಅಂತ ಹೇಳಿದೆ ಅಷ್ಟೇ. ವಾಸ ಅಂತೆ ವಾಸ, ನನ್ನ ಮಗ ಸಿದ್ದೇಶನ ಹಾಳು ಮಾಡಿದ್ದೆ ಇವನು. ಪರಮೇಶ್ವರ ಅವ್ರೆ ಏನ್ರಿ ಇದು ಕತೆ? ಅಯ್ಯೋ ಇರೋದೇ ಏನು ಅಂತ ಹೇಳಿ, ಈ ಅಜ್ಜಿ ಹೆಸರು ಕಾಳಜ್ಜಿ ಅಂತ, ಈ ಅಜ್ಜಿ ಮಗನ ಹೆಸರು ಸಿದ್ದೇಶ ಅಂತ. ಸಿದ್ದೇಶ ಅನ್ನೋನ್ ಯಾವನ ವಾಸು ಅನ್ನೋನ್ ಮೋಸ ಮಾಡ್ಬಿಡ್ನಂತೆ. ಅದಕ್ಕೆ ಈ ಅಜ್ಜಿ ಯಾರೇ ವಾಸು ಅಂತ ಹೇಳಿ ಅವ್ರು ಹಿಡ್ಕೊಂಡು ವಾಂಚುತ್ತೆ. ಸ್ವಲ್ಪ ನೋಡ್ಕೊಂಡಲ್ವಾ ಮಾತಾಡೋದು, ಯಾಕ್ರಿ ಈ ತರ ಮಾಡ್ತಾ ಇದಾರೆ? ರೇ ಪಿನ್ನು, ಈ ಅಜ್ಜಿಗೆ ಸೈಕಾಲಜಿಕಲ್ ಪ್ರಾಬ್ಲಮ್, ವಾಸು ಅನ್ನೋನಿಂದ ಮೋಸ ಆಗಿದೆ. ಅವನ ಹೆಸರು ಕೇಳಿದ್ರೆ ಅಲರ್ಜಿ, ಅದಕ್ಕೆ ವಾಸು ಅಂತ ಯಾರೇ ಹೇಳಿ ಅವ್ರಿಗೆ ಹೊಡಿತಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪಾಪ, ನಮ್ ವಾಸು ಅವ್ರು ವಾಸು ಅಂತ ಹೆಸರು ಇಟ್ಕೊಂಡಿದ್ ತಪ್ಪ? ಒಂದ್ ಕೆಲ್ಸ ಮಾಡಿ, ನಿಮ್ ಹೆಸರನ್ನ ಕೃಷ್ಣ ಪರಮಾತ್ಮ ಅಂತ ಬದಲಾಯಿಸ್ಕೊಂಡ್ಬಿಡಿ, ವಾಸು ಅಂತ ಬೇಡವೇ ಬೇಡ. ಅಯ್ಯೋ ಪಾರು, ಸುಮ್ನೆ ಇರಮ್ಮ, ಮತ್ತೆ ಮತ್ತೆ ವಾಸು ಹೆಸರು ತೆಗಿಬೇಡ. ಹಾಗಲ್ಲ ರೀ ಪಾಪ, ಜಮೀನಿಂದ ಹುಚ್ಚಿಡ್ತಿರ್ಬೇಕು. ಯಾಕೋ ಈ ಅಜ್ಜಮ್ಮನ ಹತ್ರ ಪೆಡ್ ತಿಂತಿದ್ಯಾ ವಾಸ? ಕೊಂಚ ಕೈ ಮುಗಿತೀನಿ ಕಣೋ, ಏನಾದ್ರೂ ಪರವಾಗಿಲ್ಲ, ವಾಸು ಅಂತ ಮಾತ್ರ ಕರಿ ಬೇಜಾರಾಗುತ್ತೆ, ಅವ್ರನ್ನ ಕರಿಬೇಡ. ಸಾರಿ ಕಣ ವಾಸ. ನನ್ನ ಮಾತು ಕೇಳ್ರು, ಈ ಅಜ್ಜಿದ ಒಂಥರ ಪೆಕ್ಯುಲರ್ ಕ್ಯಾರೆಕ್ಟರ್ ಕಣ್ರು, ಈ ಅಜ್ಜಿ ಮುಂದೆ ದಯವಿಟ್ಟು ವಾಸನ ಹೆಸರು ಕರಿಬೇಡಿ ಕಣ್ರು. ಪರ್ವ ಏನ ವಾಸ ವಾಸ, ಲೇ ಸುಮ್ನೆ ಇರೋ. ನನ್ ಮಗ ಸಿದ್ದೇಶ ಇಲ್ಲಿ, ನನ್ ಮಗ ಸಿದ್ದೇಶನ ಹುಡುಕ್ಬೇಕು.
ಅಲ್ಲಿ ನನ್ನ ಮಕ್ಕಳೆಲ್ಲ ಉಪವಾಸ ಸಾಯ್ತಾ ಇದ್ದಾರೆ, ಇಲ್ಲಿ ನಾನು ಚಪಾತಿ ತಿಂತಾ ಇದ್ದೀನಿಲ್ಲ. ಸರಿನಾ ಲೇಖ ಕಾಳದ್ದಿ, ಇದೇನ್ ಬಂತೆ ನಿನ್ಗೆ ಬಕ್ಕಾಸುದಿ? ಚಪಾತಿ ಮೇಯ್ತಾ ಕೂತಿದ್ದೆಲ್ಲ ಏನ್ ಬಂತು ನಿನಗ್ ದೊಡ್ಡ? ಯಾರಿಗ್ ಬೈದಿದ್ದು? ಯಾರೋ ಮೆಂಟಲ್ ಕೇಸ್ ಕಣೆ, ಅವ್ರಿಗವ್ರೆ ಬೈಕೋತಾ ಇದ್ದಾರೆ. ಏನ್ ಮಾಡ್ಲಿಕ್ಕ ಲೇಖ ಕಾಳಜ್ಜಿ, ನೀನ್ ಮಾಡ್ತಾರ ಸರಿನಾ? ನೀನು ಸಿಟಿಗ್ ಬಂದಿರೋದು ಸಿದ್ದೇಶನ್ನ ಹುಡ್ಕಕ್ಕೆ, ಚಪಾತಿ ತಿನ್ನಕ್ಕಲ್ಲ. ಏನ್ ಬಂದಿದೆ ಸಿದ್ದೇಶನ್? ಪಾರು, ಇವ್ರು ಸ್ವಲ್ಪ ಮೆಂಟಲಿ ಅಪ್ಸೆಟ್ ಆಗಿದ್ದಾರೆ, ಇವ್ರನ್ನ ಹುಷಾರಾಗಿ ಡೀಲ್ ಮಾಡಬೇಕು, ಇಲ್ಲ ಅಂದ್ರೆ ಕಷ್ಟಕ್ಕೆ ಬರುತ್ತೆ. ವಾಸ, ನಿನ್ ಯಾವ ಜೊತೆಲಿ ಕರ್ಕೊಂಡು ಹೋಗ್ತೀರ? ಒಂದ್ ಕೆಲ್ಸನೂ ಆಗಲ್ಲ. ಅವಾಗ ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಡಮ್ಮ. ಓಲಿ ಬಿಡಮ್ಮ, ಒಂದ್ ಗ್ಲಾಸ್ ಜ್ಯೂಸ್ ಮಾಡ್ಕೊಡಮ್ಮ. ನೀರ್ ಕೊಡಮ್ಮ. ಸಿದ್ದೇಶನೂ ಇಲ್ಲ, ಮಾದೇಶನೂ ಇಲ್ಲ, ಮೂರ್ ದಿವಸ ಹುಡುಕಿ 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 ಸಾಕಾಗೋಯ್ತಮ್ಮ, ನಮ್ಗಂತೂ ಆಗಲ್ಲ. ಸ್ವಲ್ಪ ಸುಮ್ನೆ ಇರ್ರಿ, ಈ ತರ ಮನೆ ಆಳ ಇದೆ ಕೊಡಕ್ ಏನು ಕಮ್ಮಿ ಇಲ್ಲ. ನೀವು ಈಗ ಸಿಕ್ಕಾಕೊಂಡ್ರ ಸಾಲ್ದ, ಈ ಸುನಾಮಿಕಲ್ ವದೆ ತಿಂದು ತಿಂದು ಸಾಕಾಗೋಗ್ಬಿಟ್ಟಿದೆ ನಮ್ಗು. ನಾಲ್ಕು ಜಾಗದಲ್ಲಿ ಕೇಳ್ಬೇಕಾಗಿತ್ತು. 40 ಜಾಗದಲ್ಲಿ ಕೇಳಿದೀವಿ, ಎಲ್ಲೂ ಸಿಕ್ಕಿಲ್ಲ. ಅವ್ರ ಫೋನ್ ನಂಬರ್ ಇತ್ತಲ್ಲ, ಒಂದ್ಸಲಿ ಕಾಲ್ ಮಾಡ್ಬೇಕಿತ್ತಪ್ಪ. ಅಯ್ಯೋ, ಅವ್ರು ಹಳ್ಳಿಗೆ ಹೋಗ್ಬರೋಣ ಅಂದ್ರೆ ಇವ್ ಕೇಳ್ತಾನೆ ಇಲ್ಲ. ಸುಮ್ನೆ ಹಳ್ಳಿಗೆ ಹೋಗೋದು, ಈ ಅಮ್ಮ ಅಲ್ಲೇನಾದ್ರು ಅಡ್ವರ್ಟ್ ಮಾಡ್ಕೊಂಡಿರೋದು, ಆಮೇಲೆ ಜನ ನನ್ಗೆ ನಾ ಡೋಲು ನೀನ್ ನಗ್ರಿ ಅಂತ ಹೇಳಿದಕ್ಕೆ ಹೊಡೆದಿದ್ದಾರೆ. ಊರಿಗೆ ಹೋದ್ರೆ ಬಿಡ್ತಾರ ಅವರು. ಲೇ ಪರಮ, ವಾಸು ಅಂದ್ರೆ ಇವನೇ. ಇವನ್ ಮೇಲೆ ಯಾಕೋ ನನ್ಗೆ ಅನುಮಾನ ಬರ್ತಾ ಇದೆ. ಯಾಕನ್ಮಾನ? ಮೂರ್ ದಿವಸದಿಂದ ಹುಡುಕ್ತಾ ಇದ್ರು ನನ್ ಮಗ ಸಿದ್ದೇಶ ಯಾಕೆ ಸಿಗ್ತಾ ಇಲ್ಲ, ಬೇರೆ ವಾಸು ಯಾಕೆ ಸಿಗ್ತಾ ಇಲ್ಲ. ನಾನು ವಾಸುನ ನೋಡಿಲ್ಲ, ಇವನೇ ವಾಸು. ಇವನ್ನ ಸುಮ್ನೆ ಬಿಡಲ್ಲ, ಬೆಂಕಿ ಹಚ್ಚಿಬಿಡ್ತೀನಿ. ಬನ್ನಿ ಇಲ್ಲಿ ನಿಮ್ಮಿಬ್ರು. ಏನಜ್ಜಮ್ಮ, ನಿಮ್ಮಿಬ್ರಿಗೂ ಮದ್ವೆ ಆಗಿದ್ಯಾ? ಹ್ಞೂ. ಎಲ್ಲಿ ತಾಳಿ ಕಟ್ಟಿದ್ದೀನ? ಮುಂದೆ ಆದ್ರೂ ಆದ್ವಿ, ಇಲ್ಲ ಅಂದ್ರೆ ಇಲ್ಲ. ಚೇ ಚೇತೆ, ಹಾಗಾದ್ರೆ ನಿಮ್ಮಿಬ್ರು ದುರ್ಗದ ನಿಂತ್ಕೊಳ್ಳಿ. ಏನೇ ಆಗ್ಲಿ, ಹುಡುಗಿ ಬೆಣ್ಣೆ, ಹುಡುಗ ಬೆಂಕಿ, ಕರಗಿ ತುಪ್ಪ ಆಗ್ಲಿ ಬಿಡಿ. ನಾನು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಕಾವು ಕಮ್ಮಿ. ಏನೇ ಇದ್ರು ದೂರ ಇರ್ಬೇಕು. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ನನ್ನ ಇಲ್ಲಿ ಗ್ಯಾಸ್ ಕರ್ಕೊಂಡ್ ಬಂದ್ರಿ. ಲೇ ಮಂದ, ನಿಜ ಹೇಳು, ಆ ವಾಸು ಅವನೇ ತಾನೆ? ಅವನೇ ವಾಸು. ಸುಮ್ಮನೆ ಇರೋ. ಇಲ್ಲ ಇಲ್ಲ, ಅವನೇ ಬೇರೆ ವಾಸು, ಇವನೇ ಬೇರೆ ವಾಸು. ಏಯ್, ಹೇಳ್ತಾ ಇದ್ದೀನಿ ನಿಮ್ಗೆಲ್ಲ, ನನ್ನ ಮಗನ್ನ ಹುಡುಕೊಟ್ರೆ ಸರಿ, ಆ ವಾಸುನ ಹುಡುಕೊಟ್ರೆ ಸರಿ, ಇಲ್ಲ ಅಂದ್ರೆ ಈ ಮನೆಗೆ ಬೆಂಕಿ ಹಚ್ಚಿಬಿಡ್ತೀನಿ. ಹೇಳಕ್ಕ ಹೇಳ್ತೀನಿ ರೇ ಅಕ್ಕ. ಹೇಳಕ್ಕ ಹೇಳ್ತೀನಿ ರೇ ಅಕ್ಕ. ಹೇಳಕ್ಕ ಹೇಳ ಬೇಡ. ಲೇ ಪಾರು, ನಿನ್ ಗಂಡ ಯಾವ್ದು ಅಜ್ಜಿನ ಕರ್ಕೊಂಡ್ ಬಂದ್ ಮನೇಲಿ ಇಟ್ಕೊಂಡು ನಮ್ಗೆಲ್ಲ ಹಿಂಸೆ ಕೊಡ್ತಿದಾರೆ, ಇದೇ ತರ ಆದ್ರೆ ನಾವ್ ಯಾರು ಈ ಮನೆಗ್ ಬರಲ್ಲ. ಹಾಗೆಲ್ಲ ಹೇಳ್ಬೇಡ ವೈಶಾಲಿ, ಅಜ್ಜಿ ಪಾಪ, ಅವ್ರನ್ನ ಯಾರಾದ್ರೂ ಒಬ್ರು ನೋಡ್ಕೊಳ್ಳೇಬೇಕು ತಾನೆ. ಪಾರು ಅಂಟಿ, ಯಾರು ಯಾಕೆ ನೋಡ್ಕೋಬೇಕು? ಅವಳ ಮಗ ಸಿದ್ದೇಶ ಇಲ್ವಾ, ನೋಡ್ಕೊಳ್ತಾನ್ ಬಿಡಿ. ಎಲ್ಲ ಹೋಗಿದ್ದೆಷ್ಟು ಬೇಕ ಅಜ್ಜಿಗೆ ಎದಡಿಕೆ ಕೂತ್ಕೊಡಕ್ಕೆ? ಹುಷಾರು, ಎಲೆ ಕಲೆ ನಿನ್ ತಲೆನ ಕೂತ್ ಬಿಡ್ತಾರೆ. ಎಲ್ಲ ವಾತ, ಅವನು ತಲೆ ಮರ್ಸ್ಕೊಂಡ್ಬಿಟ್ಟಾನೆ. ಅಜ್ಜಿ ಮನೆ ಬಿಟ್ಟು ಹೋಗೋ ತನಕ ನಮ್ಮ ಅಕ್ಕ ಮಲ್ಗದ ಅಂತ. ಒಳ್ಳೆ ಕಥ. ರೀ ಪರಮೇಶ್ವರ ಅವರೇ, ನೀವ ಅಜ್ಜಿ ಮನೆ ಬಿಟ್ಟು ಓಡ್ಸೋವರೆಗೂ ನಾವ್ ಯಾರು ಈ ಮನೆಗ್ ಬರಲ್ಲ. ಬಂದ್ರೆ ಹೋಗೋಣ. ನೀವೆಲ್ಲ ಹೋಯ್ತಾ ಇದ್ರ ನಾನು ಬರ್ತೀನಿ. ಹೋಗಿ ಹೋಗಿ, ನನ್ನ ಒಬ್ಬಳನ್ನ ಬಿಟ್ಟು ಹೋಗ್ತೀರಾ? ನನ್ನ ಉಪವಾಸ ಹಾಕಿ ನೀವು ಹೊರಗಡೆ ಹೋಗಿ ಚೆನ್ನಾಗಿ ತಿನ್ಕೊಂಡ್ ಬರ್ತೀರಾ? ತಿನ್ನಿ ತಿನ್ನಿ. ಅಲ್ಲಮ್ಮ, ಮನೆ ಬಿಟ್ಟು 4 ಗಂಟೆ ಆಗೋಯ್ತು, ಇನ್ ಏನಮ್ಮ ಕತ್ಲಾಗ್ತದೆ? ನಡ್ರಮ್ಮ ಮನೆಗೆ ಹೋಗಿ, ಹೊಟ್ಟೆ ಸಿಗ್ತದೆ, ಅಡಿಗೆ ಮಾಡ್ಕೊಂಡು ಊಟ ಮಾಡೋಣ. ಪರವಾಗಿ ಏನು ಅಡಿಗೆ ಮಾಡಿಲ್ಲ, ಇಷ್ಟೊತ್ತಿಗೆ ಅಜ್ಜಿಗೆ ಹೊಟ್ಟೆ ಅಸ್ತು 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 ಓಡ್ಬಿಟ್ಟಿರ್ತಾರೆ. ಒಂದ್ವೇಳೆ ಮನೇಲಿ ರುಚಿಯಾಗಿ ಅಡಿಗೆ ಮಾಡ್ಕೊಂಡು ತಿಂದಿದ್ರೆ ಏನ್ ಮಾಡೋದು? ನಾವು ಹೊಟ್ಟೆ ತುಂಬಾ ತಿನ್ನೋದು ಅಂದ್ರೆ ಪಾರು ಅಂಟಿ, ನಮ್ಮನೆ ಐಟಮ್ಸ್ ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಅವ್ರು ಅಡಿಗೆ ಮಾಡಿದ್ರೆ ಮೊದ್ಲು ಹೋಗಿ ಡಬ್ಬಿಗಳನ್ನೆಲ್ಲ ಚೆಕ್ ಮಾಡ್ಬೇಕು. ನನ್ಗವಾಗವಾಗ ಹಾಗೆ ಅನ್ಸುತ್ತೆ. ಅಯ್ಯೋ, ನಮ್ಗೆ ಹೇಗೆಗೋ ಅನ್ಸುತ್ತೆ, ಸ್ವಲ್ಪ ಸುಮ್ಮನೆ ಇರಮ್ಮ. ಅಯ್ಯೋ, ಫೋನ್ ಮಾಡಿ ಕೇಳ್ತೀನಿ.
ಹಲೋ ಹಲೋ, ನಾನು ಪರಮ ಮಾತಾಡ್ತಿದ್ದೀನಿ. ಲೇ ಪರಮ, ಎಲ್ಲಿ ಹಾಳಾಗಿ ಹೋಗ್ಬಿಟ್ಟಿಯೋ? ಹಾಳಾಗೋಗಿಲ್ಲ, ಇನ್ನು ಒಳ್ಳೆ ರೀತಿಲೇ ಇದ್ದೀವಿ. ನಿನ್ ಮನೇಲಿ ಎಲ್ರಿಗೂ ಹೊಡಿತೀಯಲ್ವಾ, ಅದಕ್ಕೆ ನಾವು ಮನೆ ಬಿಟ್ಟು ಬಂದಿದೀವಿ. ಎಲ್ಲಾದ್ರೂ ಹೋಗಿ ಕಾವೇರಿ ಜಲಪಾತದ ಬಿಟ್ಟು ಸಾಧ್ಯ ಹೋಗ್ತೀವಿ. ಹಂಗೆಲ್ಲ ಅನ್ಬೇಡ ಮಗ, ನನ್ ಹೊಟ್ಟೆ ಉರಿತಾಯ್ತು, ಅದಕ್ಕೆ ಏನೇನೋ ಅನ್ಬಿಟ್ಟೆ. ನಿಮ್ದು ಯಾರ್ದು ತಪ್ಪಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಹಬ್ಬದ ಅಡಿಗೆ ಮಾಡಿದ್ದೀನಿ. ಚಿರೋಟಿ, ಪಾಯಸ, ಬಿಸಿಬೇಳೆ ಬಾತು, ರವೆ ಉಂಡೆ, ಎಷ್ಟು ತರ ಅಡಿಗೆ ಮಾಡಿದ್ದೀನಿ ಗೊತ್ತಾ? ಎಲ್ರು ಕರ್ಕೊಂಡ್ ಬಾರೋ, ಕರ್ಕೊಂಡ್ ಬರ್ದಿದ್ರೆ ಮಗನೇ ಸಾಧಕ್ ಬಿಡ್ತೀನಿ. ಏನಾಯ್ತು ರೀ ಅಜ್ಜಿ? ಪಾಪ ಮಕ್ಳಿಲ್ಲ, ಅವ್ರಿಗೆ ಒಂದ್ ಫ್ರಾಕ್ ಹಾಕಿಸ್ಕೊಂಬಿಡಿ. ಈ ಪರಮೇಶ್ವರ ಅವರೇ, ಇದು ಒಂದ್ ದಿನದ ಕತೆ ಇಲ್ಲ ರೀ, ದಿನ ಎಣಗ್ಬೇಕು. ಅವ್ರು ಒಂದೊಂದಿನ ಒಂದೊಂದ್ ತರ ಇರ್ತಾರೆ, ಒಂದಿನ ದೇವ್ರ ತರ ಇರ್ತಾರೆ, ಇನ್ನೊಂದ್ಸಲ ದೆವ್ವ ತರ ಆಡ್ತಾರೆ. ಅಕ್ಕ, ಹಾಗೇನಾದ್ರು ಅವ್ರ ವರ್ತನೆ ಅತಿರೇಕಕ್ಕೆ ಹೋದ್ರೆ ಏನ್ ಮಾಡೋದು? ನೋಡ್ಕೊಂಡ್ರೆ ಭಯ ಆಗ್ತಾ ಇದೆ. ಹೇಗಾದ್ರೂ ಮಾಡಿ ಅಜ್ಜಿನ ಮನೆಯಿಂದ ಹೊರಗಡೆ ಕಳಿಸಿ. ಆಯ್ತಿನವ, ಟ್ರೈ ಮಾಡ್ತೀನಿ. ಒಂದ್ವೇಳೆ ಹೋಗ್ಲಿಲ್ಲ ಅಂದ್ರೆ ನೀನು ಹೊರಗಡೆ ಹೋಗಿ. ಪ್ರೇತನ್ ಪಕ್ಕದಲ್ಲಿ ಇಟ್ಕೊಂಡು ಆರಾಮಲ್ಲಿದ್ದೀರಲ್ಲ ನೋಡಿ, ಈ ಮನೇಲಿ ಸಿಕ್ಕಾಪಟ್ಟೆ ದೆವ್ವದ ಕಾಟ. ಇವು ಈಗಿಂದ ಈಗಲೇ ಗಂಟು ಮೂಟೆ ಕಟ್ಕೊಂಡು ಮನೆ ಬಿಟ್ಟು ಹೋಗ್ಬಿಡಿ. ಯಾರ್ದದು ಯಾರ್ದದ್ರೆ ನಂಗೇನ್ ಗೊತ್ತು, ನೋಡಕ್ಕೆ ನಿಮ್ಮೂರ್ ದೆವ್ವ ತರನೇ ಐತೆ. ವೆಂಕಟೇಶಪ್ಪ ಯಾರದು? ವೆಂಕಟೇಶಪ್ಪ ನಮ್ಮನೆ ಮುಂದೆ ನಾನು ವೆಂಕಟೇಶಪ್ಪ. ಏ ಮಂಜ, ಈ ಅಜ್ಜಿನ ಹಳ್ಳಿಗೆ ವಾಸು, ಇಲ್ಲಿರೋದಕ್ಕೆ ನಾನು ಬಿಡೋದಿಲ್ಲ. ಏ ಮನುಷ್ಯ, ನೀನು ಇಲ್ಲಿಂದ ಹೋಗು ಹೋಗು. ಬೇಡ, ನನ್ಗೇನು ಮಾಡ್ಬೇಡ, ನಿನ್ ಕಾಲಿಗೆ ಬರ್ತೀನಿ. ಅಜ್ಜಿ ಹೋತಾರೆ, ಅಜ್ಜಿ ಹೋತಾರೆ. ಏನಜ್ಜಿ ದೇವನೇ ಓಡಿಸ್ಬಿಟ್ರಿ? ಆ ವೆಂಕಟೇಶಪ್ಪ ಅನ್ನ ಭೂತ ನಮ್ಮ ಹಳ್ಳಿಗೆ ವಾಪಸ್ ಬಾ ಅಂತ ನಾನು ಹುಡುಕೊಂಡ್ ಬಂದಿತ್ತು. ನೀನ್ ಹಿಂಗೆ ಹೊಡಿತಾರೆ ಎಲ್ರಿಗೂ, ಭೂತ ಬರ್ತಲ್ಲ ಇನ್ನೇನಾಗುತ್ತೆ ಹೇಳು. ಹೊಡಿಯಕ್ಕೆ ನಾನ್ ಯಾರು ನೀನ್ ಯಾರು? ಆ ದೇವರು ಕೂಡ ಮೆಚ್ಚುತ್ತಾನ? ಹೇಳ್ದೆ ಪುರಾಣನು ಹೇಳ್ತೀಯ, ಬದ್ನೇಕಾಯಿನೂ ತಿಂತೀಯ, ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರೋ ನಾವು. ಏನ್ ಮಾಡ್ಲಿ, ಈ ಮನೆ ಜನ ಎಲ್ಲ ಉಪವಾಸ ಸಾಯ್ತಾ ಇದಾರೆ, ನೋಡಿದ್ರೆ ಹೊಟ್ಟೆ ಕರುಚೂರು ಅಂತ ಇದೆ. ಏನು ಮಾಡಕ್ ಆಗೋದಿಲ್ಲ, ಆ ದೇವ್ರು ನನ್ನ ಮೆಚ್ಚೋದಿಲ್ಲ, ನನ್ ಜಮೀನ್ ಪತ್ರ ನನಗ್ ಸಿಗೋದಿಲ್ಲ. ಆ ಸಿದ್ದೇಶ ಕಾಯಿಲಿ ಆ ವಾಸು ಇದನ್ನೆಲ್ಲ ಅವನ್ಗೆ ಕರಿನಗರ ಬಂದು ಕಡಿ. ಬಿಡು ಬಿಡು, ಸಿಟ್ ಮಾಡ್ಕೊಂಬಿಡ, ಇರು ಹುಡುಕ್ಬಿಟ್ಟು ಆಮೇಲೆ ಕೊಡ್ತೀನಿ. ಹುಡುಕ್ ಕೊಡು ಸುಮ್ಮನೆ ಇರ್ರಿ, ಅವ್ರನ್ನ ಹುಡ್ಕೋದಕ್ಕೆ ಅಜ್ಜಿನ ಜೊತೆಲಿ ಕರ್ಕೊಂಡು ಹೋಗಿ. ಬೇಡ ಬೇಡ, ನನ್ ಮಕ್ಕ ನೋಡಿದ್ರೆ ನನ್ ಮಗ ಓಡಾಟೋಗ್ತಾನೆ. ಸರಿ ಬಿಡಿ, ನಾನೇ ಹೋಗಿ ಹುಡ್ಕೊಂಡ್ ಬರ್ತೀನಿ. ದುಃಖ ಹೆಚ್ಚಾಗಿ ಏನೇನೋ ಮಾತಾಡ್ಬಿಟ್ಟೆ, ನಿಮ್ ಮನೇಲಿ ಇರಕ್ ನಂಗ್ ಸ್ವಲ್ಪ ಜಾಗ ಕೊಡಿ. ಸ್ವಲ್ಪ ಏನಜ್ಜಿ, ಪೂರ್ತಿ ನಿಮ್ದೆ ಜಾಗ ಇಟ್ಬಿಡಿ. ನೀನಾಕ ಮಾಡ್ತಾ ಇದೀಯ? ವಾ ಸರಿಯಾಗಿ ಹೇಳ್ದೆ, ಸುಮ್ನೆ ಇರಮ್ಮ, ಅಳ್ಬೇಕಾಗಿರೋ ನಾನು. ಸುಸ್ತಾಯ್ತು 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 ಎಲ್ಲಂತ ಹುಡ್ಕೋದ? ಸಿಕ್ಕೆ ಸಿಕ್ತಾನೆ, ಸುಮ್ನೆ ಇರ, ಮೂರ್ ದಿವಸದಿಂದ ಹುಡುಕ್ತಾ ಇದೀವಿ. ಏಯ್, ಅವನ ಮೊಬೈಲ್ ಟವರ್ ಇದೇ ಏರಿಯಾದಲ್ಲಿ ತೋರಿಸ್ತಾ ಇದೆ, ಫೋಟೋ ಇದೆ, ಅಂದಮೇಲೆ ನಮ್ ಕೈ ಸಿಗ್ಲೇಬೇಕು. ಅಲ್ಲಿಡ ಎಲ್ಲಿ? ಅಲ್ಲಿಡ ಅಲ್ಲಿ ನೋಡ, ಅವನಿದ್ದಾನೆ. ಕಾಳಜ್ಜಿ ಗೊತ್ತಾ ನಿನ್ಗೆ? ಕಾಳಜ್ಜಿ ನಮ್ಮಮ್ಮ. ನಿಮ್ಮಮ್ಮ? ನಿಮ್ಮಮ್ಮ ಹೆತ್ತು ತಾಯಿನ ನನ್ನ ಮನೆಯಿಂದ ಹೊರಗಾಕ್ತಾರೇನೋ? ಯಾಕೆ ಹೊರಗಾಕಿದ್ಯಾ? ನಾನು ಹೊರಗಾಕಿಲ್ಲ, ಅವಳೆ ಹೊರೋಗಿದ್ದು. ಸುಳ್ಳೇ
ಜಮೀನ್ ಡಾಕ್ಯುಮೆಂಟ್ ಎಲ್ಲಿದೆ? ಕಾಳಜಿಯಲ್ಲಿ ಕಾಳಜಿ ನಮ್ಮ ಮನೇಲಿದ್ದಾಳೆ. ನೀನು ಮೋಸ ಮಾಡಿದ್ಯಾ, ಸ್ವಂತ ಮಗನೇ ಮೋಸ ಮಾಡಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಅಯ್ಯೋ ತಪ್ಪು ನಂದೇ ಕಂಡ್ರಣ, ನಾನು ವಾಸಪ್ಪ ನಂಗ್ ಮೋಸ ಮಾಡ್ಬಿಟ್ಟ. ಆ ಜಮೀನ್ ಕಾಗದ ಪತ್ರ ತಂದ್ಕೊಡು, ಮಾಡಿಸ್ಕೊಡ್ತೀನಿ ಅಂತ ಹೇಳ್ದ. ನಂಗೆ ನಾಮ ಹಾಕಿ ಹೋಗ್ಬಿಟ್ಟ. ಅವನ್ ಹುಡ್ಕೊಂಡೆ ನಾನು ಸಿಟಿಗೆ ಬಂದಿರೋದು. ಅಂದ್ರೆ ವಾಸಪ್ಪ ಅನ್ನೋನು ಮೋಸ ಮಾಡಿರೋದು? ಹ್ಞೂ ಅವನಯ್ಯ. ನನ್ನ ಹತ್ರ ಬಂದ್ಬಿಟ್ಟು ನೀ ಏನು ಯೋಚನೆ ಮಾಡ್ಬೇಡ, ಜಮೀನ್ ಕಾಗದ ಪತ್ರ ಎಲ್ಲ ತಂದ್ಕೊಡು, ಹೆಬ್ಬೆಟ್ಟು ಹೊತ್ತಿಸ್ಕೊಂಬಾ, ಎಲ್ರು ಹೆಬ್ಬಿಟ್ಟು ಒಂದೇ ತರ ಇರುತ್ತೆ, ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ದ. ಅವ್ನು ಹೇಳ್ದಂಗೆ ಮಾಡ್ದೆ, ಅವ್ನ ಮಾತು ಕೇಳ್ಕೊಂಡು ನಮ್ಮಅಮ್ಮಗೆ ನಾನು ಮೋಸ ಮಾಡ್ಬಿಟ್ಟೆ. ಈ ಹೊನ್ನು ಹೆಣ್ಣು ಮಣ್ಣು ಇದರಿಂದ ಬಿದ್ದುಬಿಟ್ರೆ ಎಲ್ಲ ಸಂಬಂಧಗಳು ಕಿತ್ಕೊಂಡು ಹೋಗ್ಬಿಡ್ತವೆ. ವಾಟ್ಸಪ್ ನೋಡ್ಕೊಂಡು 15 ದಿವಸದಿಂದ ಅಳಿತಾ ಇದ್ದೀನಿ. ನನ್ನ ಮಗ ಕೈಗೆ ಸಿಗ್ತಾ ಇಲ್ಲ, ಇದಾಕೊಳ್ಳಿ ಪೊಲೀಸರಿಗೆ ಒಪ್ಪಿಸ್ಬಿಡ್ತೀನಿ. ಒಂದೇ ಜಮೀನು ಇಲ್ಲ ದುಡ್ಡು ಯಾವ್ದೋ ಒಂದ್ ಕಿತ್ಕೊತೀನಿ, ಬಿಡಕ್ಕಿಲ್ಲ. ಅವತ್ತ ಒಂದ್ ಪಟ ಇದೆಯಾ? ಹಾ ಇದೆ, ತಗೊಳ್ಳಿ. ಅಪ್ಪ ಸದ್ಯ ಬೇರೆ ವಾಸ ಕಣ ಇದು. ನೀನು ಕಟ್ಟಾಗ್ಬಿಟ್ರೆ ಒಂಥರ ಕಾಣಿಸ್ತಾ ಕಣ. ಹಿಂದೆ ಫೋನ್ ನಂಬರ್ ಇದೆ. ಹೌದಾ? ಫೋನ್ ಮಾಡಿದ್ರೆ ಎತ್ತಕ್ಕೆ ಇಲ್ಲ ಅಂತ ನಾಸಿಮಿ. ಮನುಷ್ಯ ಹಂಗೆ ಜಮೀನ್ ಮಾಡಿಸ್ತೀನಿ ಅಂತ ಬಂದು ಟೋಪಿ ಹಾಕ್ತಾನೆ, ನನಗೆ ಗೊತ್ತಾಗ್ಲಿಲ್ಲ ಮೋಸ ಹೋಗ್ಬಿಟ್ಟೆ. ಏನ್ ಮಾಡ್ಲಿ ಈಗ? ಒಂದ್ ಕೆಲಸ ಮಾಡು, ನೀನಿರೋ ಜಾಗ ನಮಗ್ ತೋರ್ಸಿರೋ, ನಿನ್ ಸಹಾಯ ನಮಗ್ ಬೇಕು, ನಾವೆಲ್ಲ ಸೇರಿ ಆ ವಾಸಪ್ಪನ ಹಿಡಿದಮ್ಮ. ಸಮಾಧಾನ ಮಾಡಿ. ಸಮಾಧಾನ ಏನ್ ಮಾಡೋದು ರೀ? ಕಾಫಿ ಕುಡಿಯೋದ್ರಲ್ಲಿ ಮೂಸ್ ಸಹ ನೋಡಿಲ್ಲ, ತಿಂಡಿನೂ ತಿಂತಾ ಇಲ್ಲ. ಹೌದಾ? ಕಾಜೆ ಯಾಕ್ ನೀನು ಕಾಫಿ ಟೀ ಊಟ ತಿಂಡಿ ಎಲ್ಲ ಮಾಡ್ದಿಲ್ಲ ಅಂತೆ? ಅವ್ರ ಮಾತು ಆಡ್ತಾ ಇಲ್ಲ, ಡಾಕ್ಟರ್ ಆದ್ರೂ ಕರೆಸ್ರಿ. ನನ್ಗನ್ಸುತ್ತೆ ಇವ್ರಿಗೆ ಮನೋವೇದನೆ ಶುರುವಾಗಿದೆ ಅಂತ. ಸ್ವಲ್ಪ ಸುಮ್ನೆ ಇರ್ರಿ, ಏನೇನೋ ಮಾತಾಡ್ಬೇಡಿ ಕಾಳಜಿ. ಅಟ್ಲೀಸ್ಟ್ ಒಂದ್ ಗ್ಲಾಸ್ ಕಾಫಿನಾರ ಕುಡಿ. ಪರಮ ನಾವ್ ಹೋಗಿದ್ವಲ್ಲ, ಅವ್ನ್ ಸಿಕ್ಕಿದ್ನಲ್ಲ, ಆ ವಿಷಯ ಹೇಳು, ಸಮಾಧಾನ ಆದ್ರೂ ಆಗ್ಬೋದು. ಅಜಯ್ ನೀನು ತಿಂಡಿ ತಿಂದು ಕಾಫಿ ಕುಡಿದ್ರೆ ನಿನ್ಗೊಂದ್ ಸಂತೋಷದ ವಿಷಯ ಹೇಳ್ತೀನಿ. ಹಂಗಂತೀಯ? ಅಜಯ್ ಇವತ್ತು ನಿನ್ನ ಮಗ ಸಿದ್ದೇಶ ಸಿಕ್ಕಿದ್ದ. ನನ್ನ ಮಗ ಸಿದ್ದೇಶ ಸಿಕ್ಕಿದ್ನ, ಹೆತ್ತ ತಾಯಿಗೆ ಮೋಸ ಮಾಡಿದ್ನಲ್ಲ, ಅವನು ಬರಬಾರ್ದು ಬರ, ಅವನು ನೆಗದ್ ಬಿಡ, ಹಿಡ್ಕೊಂಡ್ ಬರ್ಬೇಕಾಗಿತ್ತು. ಸಿಕ್ಕಿದ್ರೆ ಹಂಗೆ ಕಾಲಲ್ಲಿ ಹೊಸ್ಕಾಕಿ ಕೊಂದಾಕ್ಬಿಡ್ತಾ ಇದ್ದೆ. ಸ್ವಲ್ಪ ಸಮಾಧಾನ ಮಾಡ್ಕೋ ನೋಡು. ಇದ್ರಲ್ಲಿ ನಿನ್ನ ಮಗ ಸಿದ್ದೇಶಂದ ಏನೋ ತಪ್ಪಿಲ್ಲ, ಸಿದ್ದೇಶನ್ ಫ್ರೆಂಡ್ ಒಬ್ಬ ವಾಸು ಅಂತಿದನಲ್ಲ, ಅವನೇ ಈ ತರ ಎಲ್ಲ ಮಾಡಿರೋದು. ಅವನ ಹತ್ರ ಜಮೀನ್ ಪತ್ರನ ಇಸ್ಕೊಂಡಿರೋದು. ವಾಸು ಅಂತ ಹೆಸರಿಟ್ಕೊಂಡಿರೋರೆಲ್ಲ ಇದೇ ತರನೇ, ಈ ವಾಸುನು ಆ ವಾಸು ತರ ಮೋಸ ಮಾಡಿರ್ಬೋದು. ಇವನ್ ವಿಷಯ ಬಿಟ್ಟಾಕೋ, ಇಷ್ಟರಲ್ಲೇ ಆ ವಾಸಪ್ಪನ ಫೋಟೋ ಸಿಗುತ್ತೆ. ಫೋಟೋ ಏನಾದ್ರು ಸಿಕ್ಕಿದ್ರೆ ಬೆಂಕಿ ಕಟ್ಟಿ ಗೇರ್ಬಿಡ್ತೀನಿ. ನಿನ್ಗೆಲ್ಲ ಬುದ್ಧಿಗಿದ್ಯಾ? ದಾಖಲೆ ಇರೋದೇ ಒಂದು, ಅದು ಸಿಗೋ ತರ ಇದೆ, ಅದನ್ನೇ ಸುಟ್ಟಾಕ್ತೀನಿ ಅಂತೀಯಲ್ಲ. ಜೀವಮಾನನೇ ಹಾಲ್ ಮಾಡಿದ್ ನನ್ನ ಮಗ, ಎಲೆ ಅಡಿಕೆ ಹಾಕೊಂಡು ಮುಗಿಬೇಕು. ಈ ರೀತಿ ಕಣ್ಕಂಡರ ಗುಗಿಯನ್ನ ಮೊದ್ಲು ಬಿಟ್ಬಿಡು. ನೋಡು ನಿನ್ ಕೇಸನ್ನ ನಾನ್ ಸೆಟ್ಲ್ ಮಾಡ್ತೀನಿ. ಹೋಗೋ, ಈಗ್ಲಾದ್ರೂ ಖುಷಿ ಖುಷಿ ಅಂತ ಹೊಟ್ಟೆ ತುಂಬಾ ಊಟ ಮಾಡು. ಬರಮ್ಮ ಅಜ್ಜಿಗೆ ಊಟ ಹಾಕಿ. ಆಯ್ತು, ನನ್ ತಪ್ಪಾಯ್ತು. ಅದೇನ್ ಅಡಿಗೆ ಮಾಡಿದಿರೋ ಅದನ್ನ ಬಡಿಸಿ. ನಿನ್ನೆ ರಾತ್ರಿ ಊಟ ಮಾಡಿಲ್ಲ, ಬೆಳಿಗ್ಗೆ ತಿಂಡಿ ತಿಂದಿಲ್ಲ, ಮಧ್ಯಾಹ್ನ ಊಟನು ಮಾಡಿಲ್ಲ. ಮೂರು ಹೊತ್ತಿಂದು ಚೆನ್ನಾಗಿ ಒಂದೇ ಸರಿ ಕತ್ತರಿಸ್ಬಿಡ್ತೀನಿ. ನಾನು ಒದ್ದಯ್ಯ. ಏನ್ ಜಮೀನ್ ವಿವರ ಹೇಳಿ? ಪರವಾಗಿಲ್ಲ, ನಮಗ್ ಗೊತ್ತಿರೋರೆ ವಾಸಪ್ಪ ಅಂತ ಇವ್ರ ಹೆಸರು, ತುಂಬಾ ಒಳ್ಳೆಯವರು. ಕೆಲವರು ಈ ದಗಲ್ಬಾಜಿಗಳು ಇರ್ತಾರೆ. ಏಯ್ ಇವ್ರು ತುಂಬಾ ಒಳ್ಳೆಯವರು ಹೇಳ್ರಿ. ಕೆಲವ್ರು ಜಮೀನ್ ತಗೊಂಡು ಹಣೆಗೆ ಉಂಡೆ ನಾಮ ಹಚ್ಚಿಬಿಡ್ತಾರೆ. ಇವ್ರ ಹತ್ರ ಉಂಡೆ ಗಿಂಡೆ ಎಲ್ಲ ಏನು ಇಲ್ಲ, ಆ ಕಾಳಮ್ಮಗ ಸಿದ್ದೇಶನ್ ಜಮೀನ್ ಇವರೇ ಡೀಲ್ ಮಾಡ್ಕೊಟ್ಟಿದ್ರು. ಅವ್ ಅಜ್ಜಿ ನಾನ್ ತಕೊಂಡ್ಬಂದು ಜಮೀನ್ ಪತ್ರ ಎಲ್ಲ ಕೊಟ್ಬಿಟ್ಟು ಮಾರ್ಸ್ಕೊಡಪ್ಪ ಅಂದ್ರು, ಮಾರ್ಸ್ಕೊಟ್ಟೆ ನಾನೇ. ಅದು ಒಳ್ಳೆ ರೇಟಿಗೆ ಸೇಲ್ ಆಗ್ಬಿಟ್ಟು ಕಾಳಜಿಗೆ ಒಳ್ಳೆ ಇನ್ಕಮ್. ವ್ಯವಹಾರ ಕುದುರಿಸಿದಕ್ಕೆ ನಮ್ಗೇನು ಇಲ್ವಾ? ಇದ್ಯಾಕ್ಲ ದರಿದ್ರ ಬೊಡ್ಡಿ ಇದನ್ನೇ ಒಳ್ಳೆ ಬಿಚ್ಚೆ ಬಿಡ್ತೀಯಲ್ಲ, ಮುಸ್ಲಿ ಕೃಷ್ಣಮೂರ್ತಿ ಇರ್ತಾರೆ, ಇಡ್ಕಲ್ಲ ಬಿಡಿಕಲ್ಲ. 500 ರೂಪಾಯಿ ನಾಳೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಬೇರ್ನೇ ಬಂದ್ಬಿಡ್ಬೇಕು, ಇಲ್ಲ ಯಾವ್ದು ಯಾಕತ್ ಮೇಲೆ ಹೊಡೆದ್ಬಿಡ್ತೀನಿ. ಇದೇ ಜಮೀನು ವ್ಯವಹಾರ ಆಗ್ಬಿಟ್ರೆ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ. ಈ ಜಮೀನು ಯಾಕೆ ಹೆದರ್ತಿದ್ದೀರಾ? ಅಯ್ಯಪ್ಪ ಕೊಯ್ನಲ್ಲಿ ತಡಿ ಹಿಡ್ಕೊಂಡ್ ಬಂದಿರೋ. ಇದು ಜಮೀನ್ ನಮ್ದೆ, ಏನ್ ಹೆದ್ರಕೊಂಬೇಡ, ಮಾರ್ಸ್ಕೊಡು. ಇದೇನ್ ಅಪ್ಪ ತೋಳಿ ಬೊಗ್ಗೆ ಇದ್ದೆ ಹಿಂಗಂತಿದ್ಯೆ? ಅತಿಯಾದ ಕ್ಷೇಮ ಮಾಡ್ಕೊಡ್ತಿದ್ಲ ಈ ಜಮೀನ್ ನಿಮ್ಮಪ್ಪ. ಏ ಕಾಲ ಸಿಗುತ್ತಲ್ಲ ಈ ಜಮೀನು. ಅಯ್ಯೋ ನಮ್ ಜಮೀನ್ ಇಸ್ಕೊಂಡು ನಮ್ಗೆ ಮೋಸ ಮಾಡ್ತೇನೆ ನೀನು? ಇಲ್ಲ ಅಕ್ಕನ, ಇಲ್ಲ ಎಲ್ಲಾ ಪತ್ರವು ನನ್ನ ಹತ್ರನೇ ಇದ್ದದಪ್ಪ, ಮಾಡಿಲ್ಲ ನಿನ್ ಜಮೀನ್ನ ಕೊಟ್ಬಿಟ್ಟೇನು, ಬಿಟ್ಬಿಡಪ್ಪ ನಾನು. ಪೊಲೀಸ್ ಸ್ಟೇಷನ್ ಫೋನ್ ಬಂದಿತ್ತು, ಯಾರ್ಯಾರಿಗೆ ಮೋಸ ಮಾಡಿದ್ಯಾ ಅಲ್ಲ ಹೇಳಿದ್ರು, ಕೇಳ್ಕೊಂಬರ ಕೇಳಿದಾನೆ.
ಅಣ್ಣ ನೋಡ್ರಣ, ನೀವ್ ನಾಲ್ಕ್ ಜನನು ನನ್ ನಾಲ್ಕ್ ತಂಗಿದ್ದೀರ ಗಂಟಿರ್ ಇದ್ದಂಗಿದ್ದೀರ. ಕೊಟ್ಬಿಡ್ರಣ ನನ್ನ, ಯಾರ್ಯಾರ ಹತ್ರ ನಾನು ಯಾವ್ಯಾವ ಜಮೀನ್ ಇಸ್ಕೊಂಡಿದ್ದ ಅದೆಲ್ಲ ಪತ್ರ ನನ್ನ ಹತ್ರ ಐತದ್ ಒರ್ಜಿನಲ್ಲು ಕೊಟ್ಬಿಡ್ತೀನಿ, ಬಿಟ್ಬಿಡ್ರಣ್ಣಾಯ್ತಾಯ್ತಾಯ್ತಾಯ್ತು. ಲೇ ಮಾಡಿ ತಪ್ಪನ್ನ ಒಪ್ಕೊಳ್ಳೋದ ಪ್ರಯಾಸ ಇದೆ ಕಣ, ಹುಡುಗ ಒಪ್ಕೊಂಡಿದ್ದಾನೆ ಅಂದ್ರೆ ಮುಂದೆ ಒಳ್ಳೆ ನಾಗ್ ಬದುಕ್ತಾನೆ. ಆಯ್ತು ಹೋಗ್ಬಿಟ್ಬಾ. ಹೋಗೋದ್ಕು ಮುಂಚೆ ಒಂದೇ ಒಂದ್ ಮಾತಾಡೋಣ. ಎಲ್ಲಾರ್ದು ಡಾಕ್ಯುಮೆಂಟ್ಸ್ ಕೊಟ್ಟಾದ್ಮೇಲೆ ನನ್ನ ಹತ್ರ ಏನು ಇರಲ್ಲ ಕಣ. ಇದೊಂದು ಬೆಂಗಳೂರಲ್ಲಿ ನಂದು ಅಂತ ಮಾಡ್ಕೊಂಡಿದ್ದನು ಸ್ವಂತ ಮನೆಯ, ನೀವೇ ಮಾಡಿಸ್ಕೊಟ್ಬಿಡ್ರಣ. ನೋಡ ಅದೇನದ ಹೋಗ್ಬಿಟ್ಟು ಬಂದೆ ಅಣ್ಣ. ಇದ್ ನಮ್ಮನೆ ಪತ್ರ.